ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮುಖಾಂತರ ನಾವು ಭೋಲೆಶಂಕರ ನಾಟಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಕಳೆದ 8 ಭಾಗಗಳಲ್ಲಿ, ಅಂದರೆ ಭೋಲೆಶಂಕರ ನಾಟಕವನ್ನು ನಾವು 8 ಭಾಗಗಳಲ್ಲಿ ನಾಟಕ ಸಾರಾಂಶದೊಂದಿಗೆ ವಿವರಣೆಯನ್ನು ತಿಳಿದುಕೊಂಡೆವು. ಈ ವಿಡಿಯೋ ಮುಖಾಂತರ ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆಗಳನ್ನು ಓದುತ್ತಾ ನಾನು ಉತ್ತರವನ್ನು ತಿಳಿಸಲು ಪ್ರಯತ್ನಿಸುತ್ತೇನೆ. ನೀವು ಪ್ರಶ್ನೆಯನ್ನು ಕೇಳಿಸಿಕೊಳ್ಳುವುದರ ಮೂಲಕ ಉತ್ತರವನ್ನು ಅರ್ಥ ಮಾಡಿಕೊಂಡು, ನಿಮ್ಮದೇ ಆದ ಸ್ವಂತ ಶೈಲಿಯಲ್ಲಿ ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾವ ರೀತಿ ನೀವು ಪ್ರೌಢಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಪ್ರಶ್ನೋತ್ತರಗಳನ್ನು ಬರೆಯುವಾಗ ಶಿಕ್ಷಕರು ಕೊಟ್ಟಂತಹ ಪ್ರಶ್ನೋತ್ತರಗಳನ್ನು ನೀವು ಕಂಠಪಾಠ ಮಾಡುವುದರ ಮುಖಾಂತರ ಅಥವಾ ನಿಮ್ಮ ಸ್ವಂತವಾಗಿ ಬರೆಯುವುದರ ಮುಖಾಂತರ ಅಭ್ಯಾಸ ಮಾಡ್ತಾ ಇದ್ರಿ. ಆದರೆ ಈಗ ನೀವು ಪ್ರಥಮ PUC ತರಗತಿಗಳಿಗೆ ಬಂದಿರುವುದರಿಂದ ಪ್ರಶ್ನೋತ್ತರಗಳನ್ನು ಕೇಳಿಸಿಕೊಂಡು ನಿಮ್ಮದೇ ಆದ ಸ್ವಂತ ಶೈಲಿಯಲ್ಲಿ ಉತ್ತರಗಳನ್ನು ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಏಕೆಂದರೆ ನಾನಿಲ್ಲಿ ಬರೀ ಮೌಖಿಕ ಉತ್ತರಗಳನ್ನು ಮಾತ್ರ ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ. ಪ್ರಶ್ನೋತ್ತರಗಳನ್ನು ನೀವು ಒಂದೆರಡು ಸಲ ಕೇಳಿಸಿಕೊಳ್ಳುವುದರ ಮೂಲಕ ನಿಮ್ಮದೇ ಆದ ಸ್ವಂತ ಶೈಲಿಯಲ್ಲಿ ಬರೆಯುವ ಅಭ್ಯಾಸವನ್ನು ತಪ್ಪದೇ ಮಾಡಿ. ಉತ್ತಮ ಅಂಕಗಳನ್ನು ನೀವು ಕನ್ನಡ ಭಾಷೆಯಲ್ಲೂ ಕೂಡ ಪಡೆದುಕೊಳ್ಳಬಹುದು. ಇದಿಷ್ಟು ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ನನ್ನ ಕಡೆಯಿಂದ ಸಲಹೆ ಮತ್ತು ಸೂಚನೆಗಳು. 1ನೆಯ ಪ್ರಶ್ನೆಯನ್ನು ಗಮನಿಸಿ. ಬ್ಯಾಂಕಿನಲ್ಲಿ ಕೂಡಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಇದು ಸಂದರ್ಭದೊಡನೆ ವಿವರಿಸಿ ಅನ್ನುವಂತಹ ಪ್ರಶ್ನೆಗಳು. ಸಂದರ್ಭ ಸಹಿತ ನೀವು ಉತ್ತರವನ್ನು ಬರೆಯಬೇಕು. ಯಾವ ರೀತಿ ನೀವು ಪ್ರೌಢಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಸಂದರ್ಭದೊಡನೆ ವಿವರಿಸಿ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುತ್ತಾ ಇದ್ರು, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಪ್ರಾರಂಭ ಮಾಡಬೇಕು. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಯಾರು ಹೇಳಿದ್ದು? ಕೋಡಂಗಿಯು ಸೂತ್ರಧಾರನಿಗೆ ಹೇಳಿದನು. ಸೂತ್ರಧಾರ ಅಂದರೆ ಭಾಗವತನಿಗೆ ಹೇಳಿದನು. ಕೋಡಂಗಿಯು ತಾನು ಭೋಲೆಶಂಕರನಲ್ಲಿ ಕೆಲಸಕ್ಕೆ ಇದ್ದೇನೆ ಎಂದು ಭಾಗವತರೊಂದಿಗೆ ಹೇಳುತ್ತಿದ್ದಾಗ ಭಾಗವತನು ನಿನ್ನ ಸಂಬಳ ಎಷ್ಟು ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ದಿನಕ್ಕೆ ಕೆನ್ನೆ ಮೇಲೆ 10 ಏಟು ಎಂದು ಹೇಳುತ್ತಾನೆ ಕೋಡಂಗಿ. ಆಗ ಭಾಗವತನು ಅದನ್ನೇ ಲೆಕ್ಕ ಹಾಕಿ ದಿನಕ್ಕೆ 10 ಆದರೆ ತಿಂಗಳಿಗೆ 300 ಆಯಿತು, ವರ್ಷಕ್ಕೆ 3600 ಏಟು, ಇಂತಹ ಸಂಬಳ ಯಾರಿಗುಂಟು ಯಾರಿಗಿಲ್ಲ? ಇಷ್ಟೆಲ್ಲ ಸಂಬಳ ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಕೋಡಂಗಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಹೀಗೆ ಸಂದರ್ಭ ಸಹಿತ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೆಯಬೇಕು. ನಂತರ 2ನೆಯ ಪ್ರಶ್ನೆಯನ್ನು ಗಮನಿಸಿ. 2ನೇ ಪ್ರಶ್ನೆ ಏನಿದೆ? ಇವನಿಗೇನು ಹೆಂಡತಿನೇ ಮಕ್ಕಳೇ? ಈ ವಾಕ್ಯವನ್ನು ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಹೇಳಿದರು ಎನ್ನುವಂತಹ ಉತ್ತರವನ್ನು ನೀವು ಬರೀಬೇಕು. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಸರದಾರನ ಹೆಂಡತಿ ಸರದಾರನಿಗೆ ಹೇಳುತ್ತಾಳೆ. ಆಸ್ತಿಯನ್ನು ಹಂಚಿಕೊಳ್ಳುವ ವಿಷಯ ಬಂದಾಗ ಭೋಲೆಶಂಕರನು ತನ್ನ ಅಣ್ಣಂದಿರನ ಕುರಿತು, ನೀವಾಗಲಿ ನಿಮ್ಮ ಹೆಂಡತಿಯರಾಗಲಿ ಹೊಲದಲ್ಲಿ ಕೆಲಸ ಮಾಡಿದವರಲ್ಲ, ಕಷ್ಟಪಟ್ಟು ದುಡಿದವರಲ್ಲ, ಹೇಗೆ ನೀವು ಮುಂದೆ ಬದುಕುತ್ತೀರಾ ಎಂಬ ಅರ್ಥದಲ್ಲಿ ಕೇಳಿದರೆ ಸರದಾರ, ಅಣ್ಣ ಆಸ್ತಿಯನ್ನು 3 ಭಾಗ ಮಾಡೋಣ, 1 ಭಾಗ ನೀನು ತೆಗೆದುಕೊಂಡರೆ ಮತ್ತೊಂದು ಭಾಗ ಸರದಾರ ತೆಗೆದುಕೊಳ್ಳುತ್ತಾನೆ ಎನ್ನುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಭೋಲೆಶಂಕರ ಹೇಳುತ್ತಾನೆ. ಒಂದು ವೇಳೆ ಮದುವೆಯಾಗಲು ಒಪ್ಪಿದರೂ ಕೂಡ ಯಾರೂ ಕೂಡ ಭೋಲೆಶಂಕರನಿಗೆ ಹೆಣ್ಣು ಕೊಡಲು ಮುಂದೆ ಬರುವುದಿಲ್ಲ ಎನ್ನುವಂತಹ ಅಣುಕದ ಮಾತನ್ನು ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ನಂತರದ ಪ್ರಶ್ನೆಯನ್ನು ಗಮನಿಸಿ. ಕೊಳೆತ ಬಳೆ ಹಾಕಿ ಎಳೆದರೂ ಬರುವಂತಹವರು, ಅಂದರೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇಲ್ಲಿ ನೀವು ಯಾವ ನಾಟಕದಿಂದ ಆಯ್ಕೆ ಮಾಡಿಕೊಂಡಿದ್ದೀರಾ ಎನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀವು ಯಾವ ಗದ್ಯಪಾಠ ಯಾವ ನಾಟಕ ಎಂಬುದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ.
ಸೈತಾನ ದೊರೆಯಿಂದ ಕಳುಹಿಸಿಕೊಟ್ಟ ಮೊದಲನೆಯ ಪಿಶಾಚಿಯು ಈ ಮಾತನ್ನು ಹೇಳುತ್ತದೆ. ತನ್ನನ್ನು ಪರಿಚಯ ಮಾಡಿಕೊಡುತ್ತಾ ಭೋಲೆ ಶಂಕರನ ಅಣ್ಣಂದಿರ ಬಗ್ಗೆ ಹೇಳುವಾಗ ಈ ಮಾತು ಬರುತ್ತದೆ. ತನ್ನ ಅಣ್ಣಂದಿರು ತಲೆ ತುರಿಸಿಕೊಳ್ಳುವ ಮೊದಲೇ ವಶವಾದವರು. ಆದರೆ ಭೋಲೆ ಶಂಕರ ಮಹಾ ಬುದ್ಧಿವಂತ. ಅವನು ಎಲ್ಲರಿಗಿಂತ ಚುರುಕು ಎಂದು ಹೇಳಿಕೊಳ್ಳುವ ಮುಖಾಂತರ ಭೋಲೆ ಶಂಕರನ ಅಣ್ಣಂದಿರು ಎಷ್ಟು ದುರ್ಬಲರು ಎಂಬುದನ್ನು ಈ ಮೇಲಿನ ಮಾತಿನ ಮುಖಾಂತರ ನಮಗೆ ತಿಳಿಸಿಕೊಡಲಾಗಿದೆ. ನಂತರದ ಪ್ರಶ್ನೆಯನ್ನು ಗಮನಿಸಿ. ಒಂದು ಹೊತ್ತು ರೊಟ್ಟಿ ತಿನ್ನದೇ ಇದ್ದರೆ ನಾನೇನು ಸಾಯುವುದಿಲ್ಲ. ಈ ವಾಕ್ಯವನ್ನು ಯಾರು ಹೇಳಿದ್ದು? ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆ ಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೊದಲನೇ ಪಿಶಾಚಿಯು ಭೋಲೆ ಶಂಕರನನ್ನು ತನ್ನ ವಶ ಮಾಡಿಕೊಳ್ಳಲು ಅವನ ರೊಟ್ಟಿಯನ್ನು ಕದಿಯುತ್ತದೆ. ಇದರಿಂದ ಅವನು ಕೋಪಗೊಂಡು ವಾಚಾಮ ಗೋಚರವಾಗಿ ಬೈಯುತ್ತಾನೆ, ಅಂದರೆ ಅವನನ್ನು ಇಷ್ಟ ಬಂದ ಹಾಗೆ ಬೈಯುತ್ತಾನೆ ಎಂದು ಭಾವಿಸುತ್ತದೆ. ಅಂದರೆ ತಾನು ಭೋಲೆ ಶಂಕರನ ಊಟವನ್ನು ಕದ್ದಿದ್ದರಿಂದ ಭೋಲೆ ಶಂಕರ ನನ್ನನ್ನು ಮನಸ್ಸಿಗೆ ಇಷ್ಟ ಬಂದ ಹಾಗೆ ಬೈಯುತ್ತಾನೆ ಎಂದು ಭಾವಿಸುತ್ತದೆ. ಆದರೆ ರೊಟ್ಟಿ ತಿನ್ನಲು ಬಂದ ಭೋಲೆ ಶಂಕರ ರೊಟ್ಟಿ ಕಾಣದೆ ಬಹುಶಃ ಹಸಿದವನಾಗಿರುತ್ತಾನೆ. ತೆಗೆದುಕೊಂಡಂತಹ ರೊಟ್ಟಿಯನ್ನು ಯಾರೋ ತೆಗೆದು ತಿಂದಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾ ಅವನು ಈ ಒಂದು ಹೊತ್ತು ರೊಟ್ಟಿ ತಿನ್ನದೇ ಇದ್ದರೆ ನಾನೇನು ಸಾಯುವುದಿಲ್ಲ ಎಂದು ಉಳಿದ ಕೆಲಸ ಮುಗಿಸಲು ಅವನು ಮುಂದೆ ಹೋಗುತ್ತಾನೆ. ಭೋಲೆ ಶಂಕರನ ಉದಾರತೆ ಮತ್ತು ಒಳ್ಳೆಯತನ ನಮಗೆ ಇಲ್ಲಿ ಗೋಚರವಾಗುತ್ತದೆ. ಅಂದರೆ ಪಿಶಾಚಿಗಳು ಬಂದು ಇವನಿಗೆ ಕೆಟ್ಟ ಬುದ್ಧಿಯನ್ನು ತುಂಬಲು ಅವನ ಊಟವನ್ನು ಕದ್ದು ತಿನ್ನುತ್ತವೆ. ಭೋಲೆ ಶಂಕರ ಬಂದು ಅವುಗಳನ್ನು ಚೆನ್ನಾಗಿ ಬೈಯಲಿ, ನರಕಕ್ಕೆ ಹೋಗಲಿ ಎನ್ನುವಂತಹ ದೃಷ್ಟಿಯಿಂದ. ಆದರೆ ಬಂದಂತಹ ಭೋಲೆ ಶಂಕರ ಊಟವನ್ನು ನೋಡುತ್ತಾನೆ, ಅದನ್ನು ಪಿಶಾಚಿಗಳು ತಿಂದು ಬಿಟ್ಟಿರುತ್ತವೆ. ಪಿಶಾಚಿ ಅಂದರೆ ಒಂದನೇ ಪಿಶಾಚಿ ತಿಂದು ಬಿಟ್ಟಿರುತ್ತದೆ. ಅದನ್ನು ಗಮನಿಸಿದ ಭೋಲೆ ಶಂಕರ, ಯಾರೋ ತನ್ನ ಊಟವನ್ನು ಹೊಟ್ಟೆ ಹಸಿದವರು ತಿಂದು ಬಿಟ್ಟಿದ್ದಾರೆ, ಒಂದು ಹೊತ್ತು ನಾನು ಊಟ ಮಾಡದೆ ಹೋದರೆ ಸಾಯುವುದಿಲ್ಲ ಎನ್ನುವಂತಹ ಮಾತನ್ನು ಹೇಳುತ್ತಾ ಅವನು ಮತ್ತೆ ತನ್ನ ಕಾಯಕದಲ್ಲಿ ಮುಂದುವರಿಯುತ್ತಾನೆ. ನಂತರದ ಪ್ರಶ್ನೆಯನ್ನು ಗಮನಿಸಿ. ಐದನೆಯ ಪ್ರಶ್ನೆ. ಸಂದರ್ಭ ಸಹಿತ, ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆ ಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೊದಲನೇ ಪಿಶಾಚಿಯು ಭೋಲೆ ಶಂಕರನನ್ನು ತನ್ನ ವಶ ಮಾಡಿಕೊಳ್ಳಲು ಮನುಷ್ಯರಂತೆ ವೇಷ ಬದಲಿಸಿಕೊಂಡು ಬರುತ್ತದೆ. ಎರಡು ಸೇರಿ ಐದಾಗುವ ಆಟ ಆಡೋಣ ಬರುವೆಯಾ ಎಂದು ಭೋಲೆ ಶಂಕರನನ್ನ ಮಾತಿಗೆ ಇಳಿಯುತ್ತದೆ. ಆಗ ಭೋಲೆ ಶಂಕರ ಅದಕ್ಕೆ ಒಪ್ಪುವುದಿಲ್ಲ. ಹಾಗಾದರೆ ಕೂಡೋ ಕಳೆಯೋ ಆಟ ಆಡೋಣ ಬಾ ಎಂದು ಪಿಶಾಚಿಯು ಕರೆಯುತ್ತದೆ. ಆಗ ನಿನ್ನ ಹತ್ತಿರ 10 ರೂಪಾಯಿ ಇದೆ, 5 ರೂಪಾಯಿ ನನಗೆ ಕೊಟ್ಟರೆ ಎಷ್ಟು ಉಳಿಯುತ್ತದೆ ಎಂದು ಕೇಳಿದಾಗ ನಾನು ನಿನಗೆ ಹಣ ಕೊಡೋದಿಲ್ಲ ಎಂದು ಹೇಳುತ್ತಾನೆ. ಕದಿಯುತ್ತೇನೆ ಎಂದು ಪಿಶಾಚಿ ಹೇಳಿದಾಗ ಭೋಲೆ ಶಂಕರ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಈ ಮಾತನ್ನು ಯಾರು ಹೇಳಿದರು, ಯಾವಾಗ ಹೇಳಿದರು? ಪ್ರಶ್ನೆಗೆ ಉತ್ತರ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆ ಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ಭೋಲೆ ಶಂಕರ ತನ್ನಲ್ಲಿ ತಾನು ಹೇಳಿಕೊಳ್ಳುತ್ತಾನೆ. ಒಬ್ಬನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದು ಅಪರೂಪ. ಅಣ್ಣ ತಮ್ಮಂದಿರು ಒಟ್ಟಿಗೆ ಕುಳಿತು ಊಟ ಮಾಡಿ ಎಷ್ಟು ದಿನವಾಯಿತು ಎನ್ನುತ್ತಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅತ್ತಿಗೆಯವರ ಹಸ್ತಗುಣದಿಂದ ಮಾಡಿದ ಅಡಿಗೆ ತುಂಬ ಪರಿಬಳಭರಿತವಾಗಿದೆ. ನಾನು ಅಂತಹ ಊಟವನ್ನು ತಿನ್ನಲು ತುಂಬ ಬಯಸಿದ್ದೇನೆ, ತುಂಬ ಇಷ್ಟಪಡ್ತಾ ಇದ್ದೀನಿ, ತುಂಬ ಆಸೆ ಆಗ್ತಾ ಇದೆ. ಬನ್ನಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಊಟ ಮಾಡೋಣ ಎಂದು ತನ್ನ ಅಣ್ಣಂದಿರನ್ನು ಕರೆಯುತ್ತಾನೆ ಭೋಲೆ ಶಂಕರ. ಅಂತಹ ಸಂದರ್ಭದಲ್ಲಿ ಈ ಮಾತನ್ನು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಭೋಲೆ ಶಂಕರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಏಳನೆಯ ಪ್ರಶ್ನೆ. ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು. ಈ ಮಾತನ್ನು ಯಾರು ಹೇಳೋದು? ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆ ಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭೋಲೆ ಶಂಕರನು ಕೋಡಂಗಿಯೊಡನೆ ಮಾತನಾಡುವಾಗ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಕೋಡಂಗಿಯು ತನ್ನ ಅಣ್ಣಂದಿರು ನಿನ್ನ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ದಾರೆ
ಎಂದು ದೂರನ ಹೇಳಿದಾಗ ಬೋಲೇಶಂಕರನು, ಹಸಿರನ ನೋಡು, ಹಸಿರನ ಪ್ರೀತಿಸಬೇಕಾದರೆ ನೀನು ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಿಕೊಳ್ಳಬೇಕಾಗಿಲ್ಲ. ನಿನ್ನ ಮನಸ್ಸಿನ ಅಂತಃಕರಣ ಹೇಗೆ ಹೇಳುತ್ತದೆಯೋ ಅದೇ ಸಾಕು. ಅದು ಒಳಗೆ ಪ್ರವೇಶಿಸಿದರೆ ಸಾಕು. ಒಳಗಿನ ಕೊಳೆ ತೆಗೆದು ಒಳ್ಳೆಯ ಹೃದಯವನ್ನು, ಪರಿಶುದ್ಧವಾದ ಹೃದಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಕೊಳದ ಥರ ಇಟ್ಟುಕೊಳ್ಳಬೇಕು. ನಾನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ಎಂದು ಮೇಲಿನ ಮಾತನ್ನು ಬೋಲೇಶಂಕರ ಹೇಳುತ್ತಾನೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 8ನೆಯ ಪ್ರಶ್ನೆ. ರಾಜಕುಮಾರಿಗೆ ಬಂದಿರೋದು ರಾಜಯೋಗ, ರಾಜರೋಗ. ರಾಜಕುಮಾರಿಗೆ ಬಂದಿರುವುದು ರಾಜರೋಗ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಬೋಲೇಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಂತ್ರಿಯು ಸೇವಕನಿಗೆ ಹೇಳಿದ ಮಾತು ಇದಾಗಿದೆ. ರಾಜಕುಮಾರಿಯ ಹೊಟ್ಟೆ ನೋವನ್ನು ನಿವಾರಿಸಲು ಬೆತ್ತಕ್ಕಡಿ ಬೋಲೇಶಂಕರ ಬಂದಿದ್ದಾನೆ ಎಂದು ಮಂತ್ರಿ ಬಂದು ರಾಜನಿಗೆ ಹೇಳುತ್ತಾನೆ. ಆಗ ಮಂತ್ರಿ ಹೇಳ್ತಾನೆ, ಸಾಮಾನ್ಯರಿಗೆಲ್ಲ ಬಗ್ಗುವಂತಹ ಕಾಯಿಲೆ ಇದಲ್ಲ, ಇದು ರಾಜರೋಗ. ರಾಜ ವೈದ್ಯರೇ ಬರಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಪ್ರಶ್ನೆ 9ನ್ನು ಗಮನಿಸಿ. ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ರಚನೆ ಮಾಡಿರುವಂತಹ ಬೋಲೇಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ರಾಜಕುಮಾರಿಯನ್ನು ವಿವಾಹವಾಗುವಂತೆ ರಾಜನ ತೀರ್ಮಾನವನ್ನು ತಿಳಿಸಲು ಬಂದ ಮಂತ್ರಿಗಳಿಗೆ ಬೋಲೇಶಂಕರ ಹೇಳುವಂತಹ ಮಾತು ಇದಾಗಿದೆ. ಏನು? ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರುವುದಿಲ್ಲ, ತೆರಿಗೆ ಇರುವುದಿಲ್ಲ, ನಾಣ್ಯ ಇರುವುದಿಲ್ಲ. ಹಾಗೆಯೇ ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ಕೂಡ ನನ್ನ ರಾಜ್ಯದಲ್ಲಿ ದುಡಿದು ತಿನ್ನಬೇಕು. ಎಲ್ಲರೂ ಉಣ್ಣುತ್ತಾರೆ. ದುಡಿಯದೇ ಇರುವಂತಹ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿಲ್ಲ ಊಟ ಮಾಡಲು ಎಂದು ಹೇಳುತ್ತಾನೆ ಎನ್ನುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಬೋಲೇಶಂಕರನ ಸ್ವಭಾವ ನಾವು ಈ ಪ್ರಶ್ನೆಯಲ್ಲಿ ಗಮನಿಸಬಹುದು. ನಂತರ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಹೀಗಿದೆ. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಯಾರು ಹೇಳ್ತಾರೆ ಈ ಮಾತನ್ನು? ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಬೋಲೇಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೋಲೇಶಂಕರ ಮಂತ್ರಿಗಳಿಗೆ ಹೇಳಿದ ಮಾತು ಇದಾಗಿದೆ. ಬೋಲೇಶಂಕರನ ಆದರ್ಶ ರಾಜ್ಯದ ಕಲ್ಪನೆಯನ್ನು ಕೇಳುತ್ತಿದ್ದ ಮಂತ್ರಿಯು, ಅನ್ಯರ ದಾಳಿಗಳಿಂದ ಪ್ರಜೆಗಳಿಗೆ ರಕ್ಷಣೆ ಬೇಡವೇ? ಎಂದರೆ ನಾವು ಏನನ್ನಾದರೂ ಸಂಗ್ರಹಿಸಿದ್ದರೆ ತಾನೇ ಅನ್ಯರು ಬಂದು, ಅಂದರೆ ಕಳ್ಳರು ಬಂದು ಕೊಳ್ಳೆ ಹೊಡೆಯುತ್ತಾರೆ. ನಮ್ಮಲ್ಲಿ ನಾಣ್ಯವೇ ಇಲ್ಲ, ಸಂಪತ್ತೇ ಇಲ್ಲ, ಬಂಗಾರ ಇಲ್ಲ, ಚಿನ್ನ ಇಲ್ಲ ಎಂದು ಹೇಳುತ್ತಾನೆ. ಕಾನೂನು ಅದರ ರಕ್ಷಣೆ ಬಗ್ಗೆ ಮಂತ್ರಿ ಕೇಳಿದಾಗ ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು, ಅಂದರೆ ಹಿರಿಯರು, ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಎಂದು ಹೇಳುವುದರ ಮೂಲಕ ಗಾದೆ ಬಲ್ಲವರು ಬುದ್ಧಿವಂತರು, ಮಾರ್ಗದರ್ಶಕರು ಎಂಬ ಮಾತನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಏನು? ಮುಂದುವರಿಯುತ್ತಾ ಪ್ರಶ್ನೆ 11ನೆಯದು ಗಮನಿಸಿ. ಚಿನ್ನ ತಿಂದು ಬದುಕಲಾಗುತ್ತಾ? ಈ ವಾಕ್ಯವನ್ನು ಚಂದ್ರಶೇಖರ ಕಂಬಾರರ ಬೋಲೇಶಂಕರ ಎನ್ನುವಂತಹ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೋಲೇಶಂಕರ ಧಾನ್ಯದಿಂದ ಚಿನ್ನದ ನಾಣ್ಯ ಮಾಡುವ ವಿದ್ಯೆಯನ್ನು ಕಲಿತಿದ್ದಾನೆ ಎಂಬುದನ್ನು ತಿಳಿದು ಸಾಹುಕಾರಣ್ಣ ಅವನ ಬಳಿ ಬಂದು ಚಿನ್ನವನ್ನು ಬೇಡಿದಾಗ, ಚಿನ್ನ ಮಾಡಿಕೊಡುತ್ತೇನೆ, ಚಿನ್ನದ ನಾಣ್ಯವನ್ನು ಮತ್ತೆ ಧಾನ್ಯ ಮಾಡಲೇ ಎಂದು ಕೇಳಿದಾಗ, ಬೇಡ, ಚಿನ್ನವೇ ಇರಲಿ ಎಂದು ಹೇಳುತ್ತಾನೆ. ಆಗ ಬೋಲೇಶಂಕರ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸಾಹುಕಾರಣ್ಣನಿಗೆ ಚಿನ್ನ ಮುಖ್ಯವಾದರೆ ಬೋಲೇಶಂಕರನಿಗೆ ತಿನ್ನುವಂತಹ ಧಾನ್ಯವೇ ಮುಖ್ಯ ಎಂಬುದಾಗಿ ನಾವಿಲ್ಲಿ ಗಮನಿಸಬಹುದು. ಇನ್ನು ಪ್ರಶ್ನೆ 12ನೆಯದು. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರರ ಬೋಲೇಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಾಹುಕಾರಣ್ಣ ಮತ್ತು ಸರ್ದಾರಣ್ಣ ಇಬ್ಬರೂ ಕೂಡ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಬೋಲೇಶಂಕರನ ಬಳಿ ಬಂದು, ಆತ ರಾಜನಾದರೆ ಕೇಳಿ ನಾವೇ ರಾಜನಾದಷ್ಟು ಸಂತೋಷ ಪಟ್ಟೆವೆಂದು, ಆತ ರಾಜನಾದದ್ದನ್ನು ಕೇಳಿ ಅವನ ಅಣ್ಣಂದಿರಾದಂತಹ ಸಾಹುಕಾರಣ್ಣ ಮತ್ತು ಸರ್ದಾರಣ್ಣ ಅವರೇ ರಾಜರಾದಷ್ಟು ಸಂತೋಷ ಪಟ್ಟಿವಿ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ, ಅವರು ಇದೇ ಏನು ನಿನ್ನ ದರ್ಬಾರು ಎಂದು ಕೇಳಿದಾಗ, ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು ಎಂದು ಉತ್ತರ ಕೊಡುತ್ತಾನೆ.
ಅಂದರೆ ಭೋಲೆಶಂಕರ ರಾಜನಾಗುತ್ತಾನೆ. ಆಗ ವಿಷಯ ಅಣ್ಣಂದಿರಿಗೆ ಗೊತ್ತಿರುವುದಿಲ್ಲ. ಅಣ್ಣಂದಿರು ಭೋಲೆಶಂಕರನನ್ನು ಹುಡುಕಿಕೊಂಡು ಬಂದಾಗ, ನೀನು ರಾಜನಾದಂತಹ ವಿಷಯ ನಮಗೆ ಯಾಕೆ ತಿಳಿಸಲಿಲ್ಲ? ನೀನು ರಾಜನಾದಂತಹ ವಿಷಯ ಕೇಳಿ ನಮಗೆ ತುಂಬಾ ಸಂತೋಷ ಆಯಿತು. ನಾವೇ ರಾಜರಾದೆವು ಎನ್ನುವಷ್ಟು ಸಂತೋಷ ನಮಗೆ ಆಯಿತು. ಆದರೂ ಕೂಡ ನಿನ್ನ ರಾಜದರ್ಬಾರು ಇದೇನಾ ಎಂದು ಕೇಳಿದಾಗ, ಜನ ಎಲ್ಲಿ ಎಂದು ಕೇಳಿದಾಗ ಅವನು ಹೇಳ್ತಾನೆ, ಜನ ಎಲ್ಲಿ ಸೇರಿದ್ರೆ ಅಲ್ಲೇನೆ ನನ್ನ ದರ್ಬಾರು, ನನ್ನ ಆಸ್ಥಾನ ಎಂದು ಉತ್ತರ ಕೊಡುತ್ತಾನೆ. ಭೋಲೆಶಂಕರನ ಸರಳತೆಯನ್ನು ನಾವಿಲ್ಲಿ ಕಾಣಬಹುದು. ನಂತರದ ಪ್ರಶ್ನೆಯನ್ನು ಗಮನಿಸಿ, 13ನೆಯ ಪ್ರಶ್ನೆ, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ನಾವು ನಾಟಕದ ವಿವರಣೆಯನ್ನು ಸಾರಾಂಶದೊಂದಿಗೆ ತಿಳಿದುಕೊಂಡಾಗ ಈ ಎಲ್ಲ ವಿಷಯಗಳು ನಿಮಗೆ ನೆನಪಿಗೆ ಬರುತ್ತವೆ. ಆದರೆ ಅವುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಬೇಕು ಅಷ್ಟೆ. ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭೋಲೆಶಂಕರನ ರಾಜ್ಯದಲ್ಲಿನ ಜನರ ಸ್ವಭಾವವನ್ನು ತಿಳಿಸುವಾಗ ಸೈನಿಕ ಸೈತಾನನೊಡನೆ ಈ ಮಾತನ್ನು ಆಡುತ್ತಾ ಜನರನ್ನು ಪೀಡಿಸಿ ಅವರೊಂದಿಗೆ ಜಗಳವಾಡದ ನೀನು ಒಬ್ಬ ಸೈನಿಕನೇ ಎಂದು ಸೈತಾನ ಕೇಳಿದಾಗ, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆಯನ್ನು ಆಡುತ್ತಿದ್ದಾರೆ. ಊರನ್ನು ಅವರು ಛಿದ್ರ ಛಿದ್ರ ಮಾಡುತ್ತಾರೆ. ಅವರ ಜಮೀನು, ಹೊಲ, ಗದ್ದೆ, ಪರಿಸರ, ಮನೆ, ಮಠ ಎಲ್ಲವನ್ನು ಕೂಡ ನಾಶ ಮಾಡ್ತಾ ಇದ್ದರೂ ಕೂಡ ಅವರು ಸ್ನೇಹದ ಭಾಷೆಯನ್ನು ಆಡ್ತಾ ಇದ್ದಾರೆ. ನಿಜ ಹೇಳುತ್ತೇನೆ, ಇರುವೆಗೆ ಸಿಟ್ಟಿರಬಹುದು, ಈ ಜನಗಳಿಗೆ ಮಾತ್ರ ಸಿಟ್ಟಿಲ್ಲ ಎನ್ನುವಂತಹ ಮಾತನ್ನು ಸೈನಿಕರು ಹೇಳ್ತಾರೆ. ಮುಂದೆ 14ನೇ ಪ್ರಶ್ನೆಯನ್ನು ಗಮನಿಸಿ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಸಿದ ಸೈತಾನ ಊಟಕ್ಕಾಗಿ ಭೋಲೆಶಂಕರನ ಬಳಿ ಬರ್ತಾನೆ. ನೀನು ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು ಎಂದು ಪಂಕ್ತಿಯಲ್ಲಿ ಕೂಡುವಂತೆ ಹೇಳುತ್ತಾನೆ. ಊಟವನ್ನು ಬಡಿಸುತ್ತಾ ಬಂದಂತಹ ರಾಜಕುಮಾರಿಯು ಸೈತಾನನನ್ನು ಕುರಿತು, ನಿನ್ನ ಕೈ ತೋರಿಸಿ, ತಪ್ಪು ತಿಳಿಯಬೇಡಿ, ಬೇರೊಂದು ಪಂಕ್ತಿಯಲ್ಲಿ ಕೂರು ಎಂದು ಹೇಳುತ್ತಾಳೆ. ಅಂದರೆ ನೀನು ಈ ಪಂಕ್ತಿಯಲ್ಲಿ ಬೇಡ, ಮತ್ತೊಂದು ಪಂಕ್ತಿ ಪ್ರಾರಂಭ ಆಗುತ್ತೆ, ಆ ಪಂಕ್ತಿಯಲ್ಲಿ ನೀನು ಊಟವನ್ನು ಮಾಡು ಎಂದು ಹೇಳುತ್ತಾಳೆ. ಆಗ ಭೋಲೆಶಂಕರ ಈ ಮೇಲಿನ ಮಾತನ್ನು ಹೇಳುತ್ತಾನೆ, ಶ್ರಮಜೀವಿಗಳಿಗೆ ಮೊದಲ ಆದ್ಯತೆ ಕೊಟ್ಟಿದ್ದನ್ನು ನಾವು ಈ ಸಾಲುಗಳ ಮುಖಾಂತರ ತಿಳಿದುಕೊಳ್ಳಬಹುದು. ಪ್ರಶ್ನೆ 15ನ್ನು ಗಮನಿಸಿ, ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭೋಲೆಶಂಕರನ ಮನೆಗೆ ಊಟಕ್ಕೆಂದು ಬಂದ ಸೈತಾನ ಭೋಲೆಶಂಕರನೊಂದಿಗೆ ಮಾತನಾಡುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ, ನೀವು ಬೆಪ್ತಕಿಡಿಗಳು, ನಿನ್ನ ಈ ಬೆಪ್ತಕಡಿ ರಾಜ್ಯದಲ್ಲಿ ಜನ ಕೈಯಿಂದ ಮಾತ್ರ ಕೆಲಸ ಮಾಡ್ತಾರೆ. ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರೆ ಎಂಬುದು ನಿಮಗೆ ಗೊತ್ತೇ ಇಲ್ಲ. ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭವನ್ನು ಕೊಡುತ್ತೆ. ನಾನು ನಿಮಗೆ ತಲೆಯಿಂದ ಕೆಲಸ ಮಾಡುವುದನ್ನು ಹೇಳಿಕೊಡುತ್ತೇನೆ, ಇಲ್ಲದಿದ್ದರೆ ನೀವು ಬೆಪ್ತಕಡಿಗಳಾಗಿಯೇ ಇರುತ್ತೀರಾ ಎನ್ನುವಂತಹ ಮಾತನ್ನು ಹೇಳ್ತಾನೆ. ನಂತರ 16ನೇ ಪ್ರಶ್ನೆ, ಕಡೆಯ ಪ್ರಶ್ನೆ ಗಮನಿಸಿ, ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಭೋಲೆಶಂಕರ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೈತಾನ ಬೆಪ್ತಕಡಿ ರಾಜ್ಯದ ಜನತೆಯೊಂದಿಗೆ ಮಾತನಾಡುವಾಗ, ನೀವೆಲ್ಲ ನಗರದ ಸುಖಗಳಿಂದ ವಂಚಿತರಾಗಿದ್ದೀರಿ, ನಿಮಗೆ ತಲೆಯ ಬೆಲೆ ತಿಳಿದಿಲ್ಲ, ಹೆಚ್ಚು ಸುಖ ಪಡೆಯಬಹುದು, ಸುಖಗಳ ಸಂಖ್ಯೆ ಹಾಗೂ ದಾಹವನ್ನು ನೀವು ದಿನೇ ದಿನೇ ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಬೆಪ್ತಕಡಿ ರಾಜನಿಗೆ ತಲೆ ಇಲ್ಲವಾದ್ದರಿಂದ ಅವನು ನಿಮ್ಮನ್ನೆಲ್ಲ ಹೀಗೆ ಮಾಡಿದ್ದಾನೆ ಎನ್ನುವಂತಹ ಸಂದರ್ಭದಲ್ಲಿ ಮೇಲಿನ ಮಾತನ್ನು ತಿಳಿಸುತ್ತಾನೆ ಸೈತಾನ. ಇದಾಗಿದೆ ಸಂದರ್ಭ ಸಹಿತ ಪ್ರಶ್ನೋತ್ತರಗಳಿಗೆ ಉತ್ತರ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸಿ. ಒಂದು ವಾಕ್ಯದ ಪ್ರಶ್ನೆ ಎಂದಾಗ ನಿಮಗೆ ಪಾಠವನ್ನು ಕೇಳಿಸಿಕೊಂಡರೆ ಅದು ಸುಲಭ ಇರುತ್ತೆ. ವಾಕ್ಯವನ್ನು ಮಾಡುವ ವಿಧಾನ ಮಾತ್ರ ನೋಡಿಕೊಂಡು ಹುಷಾರಾಗಿ ಉತ್ತರವನ್ನು ಬರೀರಿ. ಪ್ರಶ್ನೆ 1, ಭೋಲೆಶಂಕರನ ಊರು ಯಾವುದು? ಅದು ಶಿವಪುರ. ಭೋಲೆಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು? ಭೋಲೆಶಂಕರನ ಅಣ್ಣ ಅತ್ತಿಗೆಯರಿಗೆ ಎತ್ತರವಾದ ಬೆಟ್ಟದ ಮೇಲಿನಿಂದ ಕೆಳಕ್ಕೆ ನೆಗೆಯುವಂತಹ ಆಸೆ ಉಂಟಾಯಿತು. 3ನೇ ಪ್ರಶ್ನೆಯನ್ನು ಗಮನಿಸಿ. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ?
ಉತ್ತರ, ಪಿಶಾಚಿಗಳು ಮನುಷ್ಯರ ದೌರ್ಬಲ್ಯಗಳ ಮೂಲಕ ಮನುಷ್ಯರನ್ನು ಪ್ರವೇಶಿಸುತ್ತವೆ. ನಾಲ್ಕನೇ ಪ್ರಶ್ನೆ ಗಮನಿಸಿ. ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಉತ್ತರ, ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಭೋಲೇಶಂಕರನ ಬಗ್ಗೆ ಹೇಳುತ್ತದೆ. ಐದನೇ ಪ್ರಶ್ನೆ, ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಎದುರುತ್ತವೆ? ಉತ್ತರ, ಪಿಶಾಚಿಗಳು ಶಿವನ ಹೆಸರನ್ನು ಕೇಳಿದರೆ ಎದುರುತ್ತವೆ. ಆರನೇ ಪ್ರಶ್ನೆ, ಭೋಲೇಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು? ಉತ್ತರ, ಪಿಶಾಚಿ ಕೊಟ್ಟ ಬೇರು ತಿಂದಿದ್ದರಿಂದ ಭೋಲೇಶಂಕರನ ಹೊಟ್ಟೆ ನೋವು ಮಾಯವಾಯಿತು. ಏಳನೇ ಪ್ರಶ್ನೆ, ಭೋಲೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ? ಉತ್ತರ, ಭೋಲೇಶಂಕರನು ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ. ಪ್ರಶ್ನೆ ಎಂಟು, ಭೋಲೇಶಂಕರನಿಗೆ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಭೋಲೇಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಮುದುಕಿಯ ವೇಷದಲ್ಲಿ ಬರುತ್ತದೆ. ಒಂಬತ್ತು, ರಾಜಕುಮಾರಿಗೆ ಬಂದ ರೋಗ ಯಾವುದು? ಉತ್ತರ, ರಾಜಕುಮಾರಿಗೆ ಪಿಶಾಚಿ ಹಿಡಿದುದರಿಂದ ಹೊಟ್ಟೆ ನೋವಿನ ರೋಗ ಬರುತ್ತದೆ. ಪ್ರಶ್ನೆ ಹತ್ತು, ಹುಡುಗಿಯರ ಹಾಡಿಗೆ ಭೋಲೇಶಂಕರ ಬಹುಮಾನವಾಗಿ ಏನನ್ನು ಕೊಡುವನು? ಉತ್ತರ, ಹುಡುಗಿಯರ ಹಾಡಿಗೆ ಭೋಲೇಶಂಕರನು ಚಿನ್ನದ ನಾಣ್ಯಗಳನ್ನು ಕೊಡುತ್ತಾನೆ, ಬಹುಮಾನವಾಗಿ ಕೊಡುತ್ತಾನೆ. ಹನ್ನೊಂದನೇ ಪ್ರಶ್ನೆ, ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಸೈನಿಕರು ಕೋವಿಗೆ ಮತ್ತು ಬಂದೂಕಿಗೆ ಮತ್ತು ಹಿಂಸೆಗೆ ಜಯವಾಗಲಿ ಎಂದು ಹಾಡಿದರು. ಹನ್ನೆರಡನೇ ಪ್ರಶ್ನೆ, ಕತ್ತಲೆಯ ನಿಜ ಜನಕ ಎಂದರೆ ಎಲ್ಲರ ಕೆಡುಕಿಗೆ ಒಡೆಯನಾದ ಸೈತಾನ ಕತ್ತಲೆಯ ನಿಜ ಜನಕನಾಗಿದ್ದಾನೆ. ಹದಿಮೂರನೇ ಪ್ರಶ್ನೆ, ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಭೋಲೇಶಂಕರ ಹೇಳುತ್ತಾನೆ? ಅಂದರೆ ಭೋಲೇಶಂಕರನು ತನ್ನ ಅಣ್ಣಂದಿರಿಗೆ ಅತಿ ಆಸೆ ಎಂಬ ರೋಗ ಹಿಡಿದಿದೆ ಎಂದು ಹೇಳುತ್ತಾನೆ. ಇದು ಸಂದರ್ಭ ಸಹಿತ ಮತ್ತು ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ. ಮುಂದಿನ ವಿಡಿಯೋದಲ್ಲಿ ಎರಡು ಮೂರು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು.